ಹನ್ನೊಂದು ದಿನಗಳ ಬಳಿಕ ಸ್ಯಾಂಟ್ರೋ ರವಿಯನ್ನ ಬಂಧಿಸಲಾಗಿದೆ. ಗುಜರಾತ್ನಲ್ಲಿ ತಲೆಮರೆಸಿಕೊಂಡಿದ್ದಂತಹ ವಂಚಕ ಸ್ಯಾಂಟ್ರೋ ರವಿಯ ಬಂಧನವಾಗಿದೆ. ವಂಚಕನ ಬಂಧನಕ್ಕೆ ಹಲವು ತಂಡವನ್ನ ಖಾಕಿ ಪಡೆ ರಚಿಸಿತ್ತು. ಕೊನೆಗೂ ವಂಚಕ ಸ್ಯಾಂಟ್ರೋ ರವಿಯನ್ನ ಬಂಧಿಸಲಾಗಿದೆ. ಸ್ಯಾಂಟ್ರೋ ರವಿಗಾಗಿ ವಿವಿಧ ಕಡೆಗಳಲ್ಲಿ ಶೋಧ ನಡೆದಿತ್ತು. ಕೊನೆಗೂ ಹನ್ನೊಂದು ದಿನಗಳ ಬಳಿಕ ಸ್ಯಾಂಟ್ರೋ ರವಿಯನ್ನ ಗುಜರಾತ್ನಲ್ಲಿ ಬಂಧಿಸಲಾಗಿದೆ. ಗುಜರಾತ್ನಲ್ಲಿ ಆತ ತಲೆಮರೆಸಿಕೊಂಡಿದ್ದ ಆತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಈತನ ಬಂಧನಕ್ಕೆ ಹಲವು ಟೀಮ್ಗಳ ರಚನೆ ಮಾಡಲಾಗಿತ್ತು. ಹನ್ನೊಂದು ದಿನಗಳಿಂದ ಆತನಿಗಾಗಿ ಶೋಧ ಕಾರ್ಯ ಮುಂದುವರೆದಿತ್ತು. ಕೊನೆಗೂ ಈಗ ಸ್ಯಾಂಟ್ರೋ ರವಿಯನ್ನ ಬಂಧಿಸಲಾಗಿದೆ. ವಂಚಕನ ಬಂಧನಕ್ಕೆ ಹಲವು ತಂಡವನ್ನ ಖಾಕಿ ಪಡೆ ರಚಿಸಿ ಕೊನೆಗೂ ವಂಚಕ ಸ್ಯಾಂಟ್ರೋ ರವಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಗುಜರಾತ್ನಲ್ಲಿ ಆತ ತಲೆಮರೆಸಿಕೊಂಡಿದ್ದ ಅನ್ನುವಂತಹ ಮಾಹಿತಿ ಕೂಡ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಲಭ್ಯವಾಗಿದೆ. ಹನ್ನೊಂದು ದಿನಗಳ ನಂತರ ಈಗ ಸ್ಯಾಂಟ್ರೋ ರವಿಯನ್ನ ಬಂಧಿಸಲಾಗಿದೆ. ವಂಚಕನ ಬಂಧನಕ್ಕಾಗಿ ಹಲವಾರು ತಂಡಗಳನ್ನ ಖಾಕಿ ಪಡೆ ರಚಿಸಿ ಈಗ ಕೊನೆಗೂ ಸ್ಯಾಂಟ್ರೋ ರವಿಯನ್ನ ಅರೆಸ್ಟ್ ಮಾಡಿದೆ ಖಾಕಿ ಪಡೆ. ಇನ್ನು ಸ್ಯಾಂಟ್ರೋ ರವಿಯ ಹಿನ್ನೆಲೆ ಜೊತೆಗೆ ಆತನ ಇತಿಹಾಸ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಕಳೆದ ಹನ್ನೊಂದು ದಿನಗಳಿಂದ ಆತ ಎಷ್ಟರ ಮಟ್ಟಿಗೆ ಸುದ್ದಿ ಮಾಡಿದ್ದ, ಆತನ ಬಂಧನಕ್ಕಾಗಿ ಖಾಕಿ ಪಡೆ ಯಾವ ರೀತಿ ಹುಡುಕಾಟವನ್ನು ನಡೆಸಿತ್ತು ಅಂತ, ಆತನ ಪತ್ನಿ ಇರ್ಬೋದು, ಅಕ್ಕಪಕ್ಕದ ಮನೆಯವರಿರ್ಬೋದು, ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡಿದ್ರು. ಯಾಕೆ ಇನ್ನೂ ಕೂಡ ಆತನನ್ನ ಬಂಧಿಸಿಲ್ಲ? ಈತನಿಗೆ ಹಲವು ರಾಜಕಾರಣಿಗಳ ಕುಮ್ಮಕ್ಕಿತ್ತು, ಅವರ ಸಾಥ್ ಇತ್ತು, ಹಾಗಾಗಿ ಆತನನ್ನ ಬಂಧಿಸಲಾಗ್ತಾ ಇಲ್ಲ. ಯಾಕೆ ಪೊಲೀಸರು ತಡ ಮಾಡ್ತಿದ್ದಾರೆ ಈತನ ವಿಚಾರದಲ್ಲಿ ಬಂಧನಕ್ಕೆ ಅನ್ನುವಂತಹ ಹಲವು ಪ್ರಶ್ನೆಗಳಿತ್ತು. ಕೊನೆಗೂ ಈಗ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಗುಜರಾತ್ನಲ್ಲಿ ಆತ ತಲೆಮರೆಸಿಕೊಂಡಿದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಲೋಕ್ ಕುಮಾರ್ ಶಪಥ ಬೆನ್ನಲ್ಲೇ ಈಗ ಸ್ಯಾಂಟ್ರೋ ರವಿ ಅರೆಸ್ಟ್ ಆಗಿದೆ. ಹನ್ನೊಂದು ದಿನಗಳ ಬಳಿಕ ಸ್ಯಾಂಟ್ರೋ ರವಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹಲವು ಟೀಮ್ಗಳನ್ನು ರಚನೆ ಮಾಡಿ ಆತನ ಹುಡುಕಾಟದಲ್ಲಿ ಪೊಲೀಸ್ ತಂಡ ಬ್ಯುಸಿಯಾಗಿತ್ತು ಕಳೆದ ಹಲವು ದಿನಗಳಿಂದ. ಈಗ ಕೊನೆಗೂ ಹನ್ನೊಂದು ದಿನಗಳ ಬಳಿಕ ಆತನ ಮೇಲೆ FIR ದಾಖಲಾಗಿ ಹನ್ನೊಂದು ದಿನಗಳ ನಂತರ ಸ್ಯಾಂಟ್ರೋ ರವಿಯನ್ನ ಬಂಧಿಸಲಾಗಿದೆ. ಗುಜರಾತ್ನಲ್ಲಿ ಆತ ತಲೆಮರೆಸಿಕೊಂಡಿದ್ದ, ಈಗ ಸ್ಯಾಂಟ್ರೋ ರವಿ ಪೊಲೀಸರ ಅತಿಥಿಯಾಗಿದ್ದಾನೆ. ಅಲೋಕ್ ಕುಮಾರ್ ಅವರು ಶಪಥ ಮಾಡಿದ್ರು. ಈ ಶಪಥದ ಬೆನ್ನಲ್ಲೇ ಈಗ ಸ್ಯಾಂಟ್ರೋ ರವಿ ಅರೆಸ್ಟ್ ಆಗಿದ್ದಾನೆ. ಮಧ್ಯಾಹ್ನವಷ್ಟೇ ಅಲೋಕ್ ಕುಮಾರ್ ಶಪಥ ಮಾಡಿದ್ರು, ಆತನನ್ನ ಬಂಧನ ಮಾಡೇ ಮಾಡ್ತೀನಿ ಅಂತ. ಈಗ ಕೊನೆಗೂ ಸ್ಯಾಂಟ್ರೋ ರವಿಯ ಬಂಧನವಾಗಿದೆ. ಗುಜರಾತ್ನಲ್ಲಿ ತಲೆಮರೆಸಿಕೊಂಡಿದ್ದಂತಹ ವಂಚಕ ಸ್ಯಾಂಟ್ರೋ ರವಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪುಟ್ಟರಾಜು ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು, ಕಳೆದ ಹನ್ನೊಂದು ದಿನಗಳಿಂದಲೂ ಬರೀ ಸ್ಯಾಂಟ್ರೋ ರವಿಯದ್ದೇ ಸುದ್ದಿ. ಯಾಕೆ ಈತನ ಬಂಧನ ಆಗ್ತಾ ಇಲ್ಲ, ಯಾಕೆ ಇಷ್ಟು ತಡ ಆಗ್ತಾ ಇದೆ ಅನ್ನುವಂಥದ್ದು. ಆತನ ಪತ್ನಿ ಕೂಡ ಅದನ್ನೇ ಹೇಳ್ತಾ ಇದ್ರು, ಯಾಕೆ ಪೊಲೀಸರೇ ಇವನಿಗೆ ಸಾಥ್ ನೀಡ್ತಿದ್ದಾರೆ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಂತ. ಆದರೆ ಪೊಲೀಸರು ಕೊನೆಗೂ ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯ ಒಂದು ಕಾರ್ಯ ಅಂದ್ರೆ ಆತನನ್ನ ಬಂಧಿಸುವಂತಹ ಕಾರ್ಯಾಚರಣೆ ಹೇಗೆ ನಡೀತು, ಆತ ಎಲ್ಲಿದ್ದ, ಹೇಗೆ ಮಾಹಿತಿ ಸಿಕ್ತು, ಒಟ್ಟಿನಲ್ಲಿ ಈ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಪುಟ್ಟರಾಜು. ಎಸ್ರಜಿನಿ, ಏನಂದ್ರೆ ಸ್ಯಾಂಟ್ರೋ ರವಿ ಅರಿಯಾಸ್ ಮಂಜುನಾಥ್ ಈತ ಏನಿದ್ದ, ಸಾಕಷ್ಟು ಒಂದು ನಟೋರಿಯಸ್ ಕ್ರಿಮಿನಲ್ ಅಂತ ಹೇಳ್ಬೇಕಾಗತ್ತೆ. ವೈಟ್ ಕಾಲರ್ ಕ್ರಿಮಿನಲ್ ಆಗಿ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ. ಈ ಹಿನ್ನೆಲೆಯಲ್ಲಿ ಈತನನ್ನ ಬಂಧನವನ್ನ ಮಾಡೋದಕ್ಕೆ ಪೊಲೀಸರೇ ಒಂದು ರೀತಿಯಲ್ಲಿ ಹಿಂದೇಟು ಹಾಕ್ತಾ ಇರ್ಬೋದು, ರಾಜಕೀಯ ಸಪೋರ್ಟ್ಗಳು ಇರ್ಬೋದು ಅನ್ನುವಂತಹ ಸಾಕಷ್ಟು ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದ್ವು. ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ ಅವರು ಸ್ಯಾಂಟ್ರೋ ರವಿ ಹೆಸರನ್ನ ತೆರೆದಿಟ್ಟ ನಂತರ ಬಂತು ಸಾಕಷ್ಟು ಒಂದು ಅಗ್ಗ ಜಿಗ್ಗಾಟಗಳು ರಾಜಕೀಯ ವಲಯದಲ್ಲಿ ದಡದಕ್ಷಿ ಶುರು ಆಯ್ತು. ಅದ್ರ ಜೊತೆಗೂ ಸ್ಯಾಂಟ್ರೋ ರವಿ ಸಾಕಷ್ಟು ಬಿಜೆಪಿ ನಾಯಕರ ಜೊತೆಯಲ್ಲೂ ಒಡನಾಟವನ್ನ ಇಟ್ಕೊಂಡಿದ್ದ, ವರ್ಗಾವಣೆ ದಂಧೆಯನ್ನ ಮಾಡ್ತಾ ಇದ್ದ ಅನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. ಇದಿಷ್ಟೇ ಅಲ್ಲದೆ ಆತ ಒಂದು ಮಾಂಸ ದಂಧೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದ ಅನ್ನುವಂಥದ್ದು, ಜೊತೆಗೆ ಪತ್ನಿಯ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸಿ ಆಕೆ ಅರೆಸ್ಟ್ ಆಗುವಂತೆ ಸಹ ಮಾಡಿದ್ದ ಅನ್ನುವಂಥದ್ರ ಜೊತೆಗೆ ಪೊಲೀಸರ ಮೇಲೆಯೇ ಒಂದಷ್ಟು ದೂರುಗಳನ್ನ ಕೊಟ್ಟಿದ್ದ, ಮಾನವ ಹಕ್ಕುಗಳ ಆಯೋಗಕ್ಕೂ ಸಹ ದೂರನ್ನ ಕೊಟ್ಟಿದ್ದ ಅನ್ನುವಂತ ಕಿರುಕುಳದ ಸಂಬಂಧವಾಗಿ ಒಂದಷ್ಟು ವಿಚಾರಗಳು ಹೊರಬಿದ್ದಿತ್ತು. ಅಂದ್ರೆ
ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಸ್ಯಾಂಟ್ರೋ ರವಿ ಬಂಧನ ಯಾವಾಗ ಅನ್ನುವಂತ ಹತ್ತು ಹಲವಾರು ಪ್ರಶ್ನೆಗಳು ಇತ್ತು. ಇದೀಗ ಬಂದಿರುವಂತ ಒಂದು ಮಾಹಿತಿ ಏನಪ್ಪ ಅಂದ್ರೆ ಸ್ಯಾಂಟ್ರೋ ರವಿ ಬೇರೆ ರಾಜ್ಯದಲ್ಲಿ ಎಲ್ಲೋ ಅಡಕೊಂಡಿರಬಹುದು ಅಥವಾ ಬೇರೆ ಎಲ್ಲೋ ಹೋಗಿರ್ಬೋದು ಅನ್ನುವಂತ ಬಗ್ಗೆ ಈಗ ಸ್ಪಷ್ಟವಾದಂತ ಉತ್ತರ ಸಿಕ್ಕಿರುವಂತದ್ದು. ಅಂದ್ರೆ ಗುಜರಾತ್ ನಲ್ಲಿ ತಲೆಮರೆಸಿಕೊಂಡಿದ್ದಂತ ಸ್ಯಾಂಟ್ರೋ ರವಿ ಅಲಿಯಾಸ್ ಮಂಜುನಾಥ್ ನನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿ ಇದೀಗ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಅಂದ್ರೆ ಇದಕ್ಕೂ ಮುಂಚೆ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಆಗಿದ್ದಂತಹ ಅಲೋಕ್ ಕುಮಾರ್ ಅವರು ಸಹ ಸ್ಪಷ್ಟವಾದಂತಹ ಒಂದು ವಾರ್ತನ ಕೊಟ್ಟಿದ್ದು, ಸ್ಯಾಂಟ್ರೋ ರವಿ ಎಲ್ಲೇ ಇದ್ರು ನಾವು ಬಂಧನವನ್ನ ಮಾಡ್ತೀವಿ, ಆತ ಕಾನೂನಿನ ಕಟ್ಟಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಹೇಳಿಕೆಯನ್ನ ಕೊಟ್ಟಂತ ಅಲೋಕ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಂತಹ ಕೆಲವೇ ಗಂಟೆಗಳಲ್ಲಿಯೇ ಸ್ಯಾಂಟ್ರೋ ರವಿಯ ಬಂಧನ ಆಗಿರುವಂತದ್ದು. ಇದೀಗ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗಳು ಪ್ರಾರಂಭ ಆಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಆತನ ಬಳಿಯಲ್ಲಿ ಸಾಕಷ್ಟು ಸಿಡಿಗಳಿದೆ, ಸಾಕಷ್ಟು ಮಿನಿಸ್ಟರ್ಸ್ ಆಗಿರ್ಬೋದು ಅಥವಾ ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಮಾಜಿ ಮಂತ್ರಿಗಳಾಗಿರ್ಬೋದು ಅಥವಾ ಮಾಜಿ ಎಂಎಲ್ಎಗಳಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟಿದ್ದು ಅವರ ರಾಸಲೀಲೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳಾಗಿರ್ಬೋದು ಅಥವಾ ಫೋಟೋಗಳಾಗಿರ್ಬೋದು ಅವರ ಬಳಿಯಲ್ಲಿ ಇದೆ, ಸಾಕ್ಷ್ಯಾಧಾರಗಳು ಅವನ ಬಳಿಯಲ್ಲಿ ಇದೆ, ಆತ ಅರೆಸ್ಟ್ ಆದ್ರೆ ಅವೆಲ್ಲವೂ ರಿವೀಲ್ ಆಗ್ತವೆ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಆತನ ಬಂಧನ ಏನಿದೆ, ಬಂಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವೆಲ್ಲ ವಿಚಾರಗಳು ಈಗ ಹೊರಗೆ ಬರ್ತವೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ 11 ದಿನಗಳಿಂದನೂ ಸಹ ಪೊಲೀಸರಿಗೆ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಬೇರೆ ಬೇರೆ ಕಡೆಗೆ ಸುತ್ತಾಡ್ತಾ ಇದ್ದಂತ ಸ್ಯಾಂಟ್ರೋ ರವಿಯನ್ನ ಇವತ್ತು ಅರೆಸ್ಟ್ ಮಾಡುವಲ್ಲಿ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ರಜನಿ. ಓಕೆ ಎಸ್ ಪಿ ರಾಜು, ಈಗ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ, ಗುಜರಾತ್ನಲ್ಲಿ ಆತನ ಬಂಧನವಾಗಿರುವಂತದ್ದು. ಹಾಗಾಗಿ ಬೆಂಗಳೂರಿಗೆ ಎಷ್ಟೊತ್ತಿಗೆ ಬರಬಹುದು, ಇಲ್ಲಿರುವಂತಹ ಪೊಲೀಸರು ಯಾವ ರೀತಿ ಸಿದ್ಧತೆ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಅಥವಾ ಆತನನ್ನ ವಿಚಾರಣೆ ಮಾಡೋದಕ್ಕೆ ಯಾವ ರೀತಿ ರೆಡಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಏನಾದರೂ ಸಿಗ್ತಾ ಇದೆಯಾ? ಏನ್ ಹೇಳ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಷ್ಟೊತ್ತಿಗೆ ಆತನನ್ನ ಕರೆ ತರಬಹುದು ಬೆಂಗಳೂರಿಗೆ ಅನ್ನುವಂತಹ ಮಾಹಿತಿ ಏನಾದರೂ ಇದೆಯಾ? ರಜನಿ, ಏನಂದ್ರೆ ಗುಜರಾತ್ ನಿಂದ ಅರೆಸ್ಟ್ ಅನ್ನ ಮಾಡಿರುವಂತದ್ದು ಅಲ್ಲಿನ ಒಂದಷ್ಟು ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದಷ್ಟು ಪ್ರೋಸೆಸ್ ಗಳನ್ನ ಮುಗಿಸಿದ ನಂತರದಲ್ಲಿ ಬೆಂಗಳೂರಿಗೆ ಕರೆ ತರಬೇಕಾಗತ್ತೆ. ಅದನ್ನ ಅಂದ್ರೆ ಇವತ್ತು ಲೇಟ್ ನೈಟ್ ಆಗಿರ್ಬೋದು ಅಥವಾ ಬೆಳಗ್ಗೆ ಆತನನ್ನ ಕರೆತರುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಆತನನ್ನ ಕರೆದುಕೊಂಡು ಬಂದ ನಂತರದಲ್ಲಿ ಮೊದಲನೇದಾಗಿ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಅಂದ್ರೆ ಅದು ಕೋರ್ಟ್ ನಲ್ಲಾಗಿರ್ಬೋದು ಅಥವಾ ಲೇಟ್ ನೈಟ್ ಏನಾದ್ರೂ ಬಂದಿದ್ದಾಯ್ತು ಅಂದ್ರೆ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಹಾಜರುಪಡಿಸಿದ ನಂತರದಲ್ಲಿ ಆತನನ್ನ ಪೊಲೀಸ್ ಕಸ್ಟಡಿಗೆ ಅಂದ್ರೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಅಂದ್ರೆ ಪಿ ಸಿ ತೆಗೆದುಕೊಂಡು ಆತನನ್ನ ವಿಚಾರಣೆಗೆ ಇಷ್ಟು ದಿನಗಳ ಕಾಲಾವಕಾಶ ಬೇಕಾಗಿದೆ. ಹಾಗಾಗಿ 14 ದಿನಗಳ ಕಾಲ ನಮಗೆ ಪೊಲೀಸ್ ಕಸ್ಟಡಿಯನ್ನ ನೀಡಿ ಅಂತ ಹೇಳಿ ಕೇಳುವಂತ ಸಾಧ್ಯತೆಗಳು ನಿಚ್ಚಳವಾಗಿರ್ತವೆ. ಆ ನಂತರದಲ್ಲಿ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೋ ಅದನ್ನ ತೆಗೆದುಕೊಂಡು ಪೊಲೀಸ್ ಕಸ್ಟಡಿಯಲ್ಲಿ ಸ್ಯಾಂಟ್ರೋ ರವಿಯ ಎನ್ಕ್ವೈರಿನ ಪೊಲೀಸರು ಮಾಡ್ತಾರೆ. ಪೊಲೀಸರು ಎನ್ಕ್ವೈರಿ ಮಾಡಿದ ನಂತರದಲ್ಲಿ ಸತ್ಯಾಸತ್ಯತೆಗಳು ಏನು ಮತ್ತು ಸ್ಯಾಂಟ್ರೋ ರವಿ ಯಾವೆಲ್ಲ ವಿಚಾರಗಳನ್ನ ಬಿಚ್ಚಿಡ್ತಾನೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡ್ಬೇಕಾ? ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.